ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜರವರು ತಮ್ಮ ಹುಟ್ಟೂರಿನ ಅತ್ತಿಮಗೆರೆಯ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಅತ್ತಿಮಗೆರೆ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಆಟದ ಪರಿಕರಗಳನ್ನು ವಿತರಿಸಿದರು. ಕಳೆದ ಎರಡು ವರ್ಷ ಕೋವಿಡ್ ಇದ್ದ ಮಕ್ಕಳಿಗೆ ನಮ್ಮ ಊರಿನ ಶಾಲಾ ಮಕ್ಕಳಿಗೆ ನೋಟ್ಬುಕ್ಸ್ ಕೊಡೋಂಥದ್ದು, ಬಟ್ಟೆ ಕೊಡೋಂಥದ್ದು, ಯಾವುದಾದ್ರೂ ಒಂದೊಂದು ವಿನೂತನ ವರ್ಷಕ್ಕೆ ಒಂದೊಂದು ಮಾಡ್ತಾಯಿದ್ವಿ. ಕಳೆದ ಎರಡು ವರ್ಷ ಕೋವಿಡ್ ಬಂದಿದ್ದ ಏನೂ ಮಕ್ಕಳಿಗೆ ಸ್ಕೂಲೇ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಸಾರಿ ನಮ್ಮ ಊರಿನ ಮತ್ತು ಅಣ್ಣೆಕರ್ನಹಳ್ಳಿ ಮತ್ತು ಮೇಳದೊಡ್ಡಿ ಈ ನಾಲ್ಕು ಊರುಗಳಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಎಚ್ ಎಂ ಹನುಮಂತಯ್ಯನವರು ಏನು ಬೇಕು ಅಂತ ಕೇಳಿದಾಗ, ಸರ್ ಬುಕ್ಸು ಯಾವುದೋ ಸಂಸ್ಥೆಯವ್ರು ಕೊಟ್ಟಿದ್ದಾರೆ, ಬ್ಯಾಗ್ ಇಲ್ಲ, ಬ್ಯಾಗ್ ಕೊಡಬೇಕು ಸರ್ ಎಂದರು. ಅದ್ರ ಜೊತೆಯಲ್ಲಿ ಹುಡುಗರಿಗೆ ಕ್ರೀಡೆಯಲ್ಲಿ ಅವ್ರಿಗೆ ವಾಲಿಬಾಲು ನೆಟ್ಟು ಮತ್ತು ಸಟ್ಟಕಾಕ್ ಆಡೋಕ್ಕೆ ಬ್ಯಾಡ್ಮಿಂಟನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ನೆಟ್ಟಿರ್ಬೋದು, ಬಾಲ್ ಇರ್ಬೋದು, ಇವೆಲ್ಲ ಒಂದು ಕೊಡಿಸಿ ಅಂತ ಹೇಳಿದ್ರು. ನಾವು ಭಾಳ ಕಷ್ಟಕಾಲದಿಂದನೂ ಸಹಿತ ಆಟ ಆಡಿರ್ತಕ್ಕಂಥ ನೆನಪು, ಆ ನೆನಪು ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಶಾಲೆಯಲ್ಲಿ ನಮ್ಮ ಗ್ರಾಮದ ಮಕ್ಕಳಿಗೆ ಅಷ್ಟೇ ತಾನೇ ಕೊಡೋದು ಅಂಥೇಳಿ ಇವತ್ತು ಕೊಡುವಂಥ ಕಾರ್ಯಕ್ರಮವನ್ನು ಬಂದಿದ್ದೀರಿ. ನನ್ನ ಜೊತೆಯಲ್ಲಿ ನಮ್ಮ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಮಂಜುನಾಥ್ ಅವರಿದ್ದಾರೆ, ಇಂದಿನ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ನಂಜುಡಪ್ಪನವರಿದ್ದಾರೆ,
ಮತ್ತು ನಮ್ಮ ಹಿರಿಯರಾದಂಥ ನಂಜೇಗೌಡರಿದ್ದಾರೆ, ನಮ್ಮ ರೈತ ಸಂಘದ ಬೋರೇಗೌಡರಿದ್ದಾರೆ, ಬೈರೇಗೌಡ ಇದ್ದಾರೆ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಮಹದೇವಯ್ಯನವರು ಸಹಿತ ಇದ್ದಾರೆ, ಅನೇಕ ನಮ್ಮ ಎಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ನಾಮಿನಿ ಸದಸ್ಯರು, ನಮ್ಮ ಪಕ್ಷದ ಮುಖಂಡರು, ಹಿತೈಷಿಗಳೆಲ್ಲರೂ ಇದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇರತಕ್ಕಂಥದ್ದು ನಮ್ಮ ಅನುಭವದ ಆಧಾರದ ಮೇಲೆ. ನಾವು ಈ ಒಂದು ವಯಸ್ಸಿನಲ್ಲಿ ನಮಗೂ ಆಸೆ ಇತ್ತು, ನಾವು ಕಬಡ್ಡಿ ಆಡಬೇಕು, ಖೋಖೋ ಆಡಬೇಕು, ವಾಲಿಬಾಲ್ ಆಡಬೇಕು, ರಿಂಗ್ ಬಾಲ್ ಆಗಬೇಕು, ಇವೆಲ್ಲ ಆಸೆ ಇತ್ತು. ಆಮೇಲೆ ಲಾಂಗ್ ಜಂಪ್ ಮಾಡಬೇಕು, ರನ್ನಿಂಗ್ ರೇಸ್, 100 meters, 200 meters, 200 meters, 300 meters, ಇವೆಲ್ಲ ನಾವು ಹಳೆ ನೆನಪು. ಇದು ನಿರಂತರವಾಗಿ ಶಾಶ್ವತ ಉಳಿಬೇಕು ಅನ್ನೋದಕ್ಕೆ ಈ ಶಾಲೆಯೇ ಮುಖ್ಯ. ಈ ಶಾಲೆಗಳಿಲ್ಲ ಅಂದರೆ ಮಕ್ಕಳಿಲ್ಲ, ಮಕ್ಕಳಿಲ್ಲ ಅಂದರೆ ಈ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಕಾರ್ಯ ವ್ಯಾಪ್ತಿಯಲ್ಲಿ ನಾವೆಲ್ಲ ತೊಡಗಿಸ್ಕೊಂಡಿರೋದು. ಇವತ್ತು ಕಳೆದ 2 ವರ್ಷ ಆಗಿದ್ದಂಥ ಕಷ್ಟ ಮುಂದೆ ಬರಬಾರ್ದು ಅಂತೇಳಿ ನಮ್ಮ ಮನೆ ದೇವರಿನಲ್ಲಿ ಪ್ರಾರ್ಥನೆ ಮಾಡಿ, ಶಿವನಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಇವತ್ತು ಕಾರ್ಯಕ್ರಮ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.